ನಮಸ್ಕಾರ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೆ. ವಿಷಯ ಏನ್ ಹೇಳ್ಬೇಕಂತಂದ್ರೆ, ಕಲಬುರಗಿ ಜಿಲ್ಲಾ ಪೋಲಿ ಕಲಬುರಗಿ ಸುದ್ದಿಗೋಷ್ಠಿ ನಾವು ಮಾಡ್ತಾ ಇದ್ದೇವೆ. ಯಾಕಪ್ಪ ಅಂತಂದ್ರೆ, ಅವ್ವಣ್ಣ ಮ್ಯಾಕೇರಿ ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಕೊಡ್ತೀನಿ ಅಂತಂದಿ ಇದು ಮಾಡಿದ್ರು. ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರ ಸಾಹೇಬ್ರು ಅಂದಿದ್ರು, ಅವ್ವಣ್ಣ ಮ್ಯಾಕೇರಿ ಆಕಾಂಕ್ಷಿ ಆಗಿದ್ರು. ಆಕಾಂಕ್ಷಿ ಯಾರ್ಯಾರಪ್ಪ ಅಂದ್ರೆ, ನಮ್ಮ ಸಮಾಜದ ಶಾಣಪ್ಪ ತಳವಾರ ಆಗಿದ್ರು, ಅವ್ವಣ್ಣ ಮ್ಯಾಕೇರಿ ಆದ್ರು, ಇನ್ನಿತರ ಮೂರ್ ಜನ ಆಗಿದ್ರು. ಬಟ್ ಎಲ್ಲರಿಗೆ ಡಿಕ್ಲೇರ್ ಇದು ಹಾಕೋದು ಅವ್ವಣ್ಣ ಮ್ಯಾಕೇರಿ ಆಗದ್ ಕನ್ಫರ್ಮ್ ಅಂತ ಹೇಳಿದ್ರು. ಎಲ್ಲಾನು ಕೂಡ ಇದು ಮಾಡಿದ್ರು. ಯಾಕೆ ಈ ಸಲ ಬಟ್ಟೆ ಇದು ಮಾಡಿದ್ರು? ಬಿಜೆಪಿ ಏನ್ ಪಟ್ಟಿ ಬಿಡುಗಡೆ ಆಯ್ತು, ಬಿಡುಗಡೆನಲ್ಲಿ ಅದ್ರಲ್ಲಿ ಮತ್ತೆ ಅವ್ವಣ್ಣ ಮ್ಯಾಕೇರಿ ಅವ್ರ ಹೆಸರೇ ಇಲ್ಲ. ಯಾಕ? ನಮ್ಮ ಸಮಾಜ ಅಂತಂದ್ರೆ ಇದು ಅವ್ವಣ್ಣ ಮ್ಯಾಕೇರಿ ಒಂದೇ ಸಮಾಜಕ್ಕೆ ಸೀಮಿತರಲ್ಲ, ಹಿಂದುಳಿದ ವರ್ಗದ ಮಹಾನಾಯಕರು ಅವ್ವಣ್ಣ ಮ್ಯಾಕೇರಿ ಅವರು. ಇವತ್ತು ಯಾವುದೇ ಸಮಾಜ ಆಗ್ಲಿ, ಇವತ್ತ ಅನ್ಯಾಯ ಆದ್ರೆ ಮೊಟ್ಟ ಮೊದಲು ಧ್ವನಿ ಎತ್ತುವ ಏಕೈಕ ನಾಯಕ ಅದು ಅವ್ವಣ್ಣ ಮ್ಯಾಕೇರಿ ಅವರು. ಯಾಕೆ ಹಿಂದುಳಿದ ವರ್ಗದ ಅಂತಂದ್ರೆ, ಇವತ್ತ ಬಂಜಾರ ಸಮುದಾಯ ಆಗಿರ್ಬೋದು, ದಲಿತ ಸಮಾಜ ಆಗಿರ್ಬೋದು, ಇವತ್ತು ಅಲ್ಪಸಂಖ್ಯಾತ ಆಗಿರ್ಬೋದು, ಇವತ್ತು ಹಿಂದುಳಿದ ಯಾವುದೇ ಸಮಾಜ ಆಗ್ಲಿ, ಅನ್ಯಾಯ ಆದ್ರೂ ಮೊಟ್ಟ ಮೊದಲು ಧ್ವನಿ ಎತ್ತುವ ಏಕೈಕ ನಾಯಕ ಅವ್ವಣ್ಣ ಮ್ಯಾಕೇರಿ ಸಾಹೇಬರ ಅದಾರ. ಯಾಕಂತಂದ್ರೆ ನಾವು ಸುಮಾರು ನೋಡ್ತಾ ಇದ್ದೇವೆ ಸರ್, ನಮ್ಮ ಅಫಜಲ್ಪುರ್ ತಾಲೂಕಿನಲ್ಲಿ ಅವ್ವಣ್ಣ ಮ್ಯಾಕೇರಿ ಸಾಹೇಬರು ಸತತವಾಗಿ 20 ವರ್ಷ 25 ವರ್ಷ ದುಡಿದಂತ ನಿಷ್ಠಾವಂತ ಕಾರ್ಯಕರ್ತ ಇನ್ ಬಿಜೆಪಿ. ಯಾಕಂದ್ರೆ ಬಿಜೆಪಿನಲ್ಲಿ ಮೊದಲು ಲಾಸ್ಟ್ ಟೈಮು ನಮ್ಮ ಇವರು ಮಾಲಿಕೆಯ ಗುತ್ತೇದಾರ ಅವರು ಕಾಂಗ್ರೆಸ್ ಇದ್ರು ಸರ್. ಕಾಂಗ್ರೆಸ್ ಇದ್ದು ಬಿಜೆಪಿಗೆ ಹೋದ್ರು ಅವರು. ಮತ್ತೆ ಎಂ ಆರ್ ಪಾಟೀಲ್ ಏನಿದ್ರು ಕಾಂಗ್ರೆಸ್ ಇದ್ರು, ಮತ್ತೆ ಇದು ಬಿಜೆಪಿ ಇದ್ರು ಅವರು. ಬಿಜೆಪಿಲಿಂದ ಕಾಂಗ್ರೆಸ್ ಬಂದ್ರು ಅವರು. ಬಟ್ ನಮ್ಮ ಅವ್ವಣ್ಣ ಮ್ಯಾಕೇರಿ ಅವರು ನಿಷ್ಠಾವಂತ ಕಾರ್ಯಕರ್ತರಾಗಿ ವರ್ಕ್ ಮಾಡ್ಕೋದು 25 ವರ್ಷ ಆಯ್ತು ಸರ್. 25 ವರ್ಷದಲ್ಲಿ ಇನ್ನೋ ವರ್ತಕ ಈ ಸಮಾಜಕ್ಕಾಗಿ ಇದು ಪಕ್ಷಕ್ಕಾಗಿ ದುಡ್ದವ್ರ ಸರ್. ಅವರು ಪಕ್ಷಕ್ಕಾಗಿ ತಮ್ಮ ಎಲ್ಲರೂ ಎಲ್ಲ ಕಡೆ ಹೋದ್ರು ಸರ್. ಬಿಜೆಪಿ ಅವರು, ಕಾಂಗ್ರೆಸ್ ಅವರು, ಜೆಡಿಎಸ್ ಅವರು, ಬಸ್ಟ್ ನಿಷ್ಠಾವಂತ ಕಾರ್ಯಕರ್ತ ಅವ್ವಣ್ಣ ಮ್ಯಾಕೇರಿ ಅವರು ಅದ್ರ. ಅವ್ರಿಗೇನು ಸ್ಥಾನ ಕೊಟ್ಟಿಲ್ಲ, ಮಾನ್ ಕೊಟ್ಟಿಲ್ಲ, ಏನಿಲ್ಲ ಅಂತಂದ್ರೆ ನಮ್ಗೆ ಬಹಳಷ್ಟು ನೊಂದಿದೆ ಸರ್. ಇವತ್ ಯಾವುದೇ ಸಮಾಜ ಆಗ್ಲಿ ಸರ್, ಇವತ್ತು ಇದು ಎಲ್ಲ ಸಮಾಜ ಇದು ಆಗ್ಯದ ಸರ್, ಅನ್ಯಾಯ ಆಗ್ಯದ ಇದು. ಯಾಕೆ ಹಿಂದುಳಿದ ಹಿಂದು ಬಿಜೆಪಿ ಅಂತಂದ್ರೆ ನಮ್ಗೆ ಗೊತ್ತಿತ್ತು, ಖಾಲಿ ಓಟ್ ಮುಖಾಂತರ ಏನಂತಾರ, ಹಿಂದುಳಿದ ಸಮಾಜ, ಬಹುಸಂಖ್ಯೆ ಸಮಾಜ, ಹಿಂದುಳಿದ ಸಮಾಜ ಓಟ್ಲಿಂತ ನಾವು ಎಲ್ಲ ಆಗ್ತೀವಿ ಅಂತಂದ್ ಅವ್ರು ಹೇಳ್ತಾರ. ಇದು ಏನ್ ಆಗಂಗಿಲ್ಲ ಸರ್. ಇದು ಖಾಲಿ ಮತದಾನ ಮಾಡ ಮುಂದೆ ಇಷ್ಟೇ ಹಿಂದುಳಿದ ನೆನಪು ಬರ್ತದೆ ಸರ್. ಇಲ್ಲಿ ಮೇನ್ ಇದು ಬೇಕಾಯ್ತಂತಂದ್ರೆ, ಅವ್ರಿಗೆ ಏನಾದ್ರು ಸ್ಥಾನಮಾನ ಬೇಕಾದ್ರೆ ಅವ್ರಿಗೆ ಅಲ್ಪ ಇದು ಮೇಲ್ವರ್ಗದವ್ರು ಬೇಕು ಸರ್, ಕೆಳವರ್ಗದವ್ರು ನಾವು ಕಾಣಲ್ಲ ಸರ್. ಇಲ್ಲಿ ನೀವು ಇತಿಹಾಸದಿಂದ ನೋಡಿ ಸರ್, ಕಲಬುರಗಿ ಜಿಲ್ಲೆ ಒಳಗ ಯಾರಾದ್ರೂ ಜಿಲ್ಲಾ ಅಧ್ಯಕ್ಷ ಆಗಿದ್ದಾರೆ ಅಂತ ಹಿಂದುಳಿದ ವರ್ಗದವರು ಇವತ್ ಯಾರೇ ನೋಡ್ರಿ? ಇವತ್ತ ಯಾವುದೇ ಸಮುದಾಯ ಆಗ್ಲಿ, ಇವತ್ತು ದಲಿತ ಸಮುದಾಯ ಆಗ್ಲಿ, ಇವತ್ತು ಅಲ್ಪಸಂಖ್ಯಾತ ಆಗ್ಲಿ, ಇವತ್ತು ಕೋಳಿ ಸಮಾಜ ಆಗ್ಲಿ, ಇವತ್ತು ಆಲುಮತ ಸಮಾಜ ಆಗ್ಲಿ, ಯಾವ್ದು ಸಮಾಜ ಏನ್ ಮಾಡಿಲ್ಲ ಸರ್ ಇವತ್ತ ಹಿಂದುಳಿದ ವರ್ಗಕ್ಕ ಬಿಜೆಪಿದವರು. ಯಾಕೆ ನಮ್ಗೆ ಆಗ್ತದಂತ ಭರವಸೆ ಇತ್ತು. ನಾವು ವಿಜೇಂದ್ರ ಅವರಿಗೆ ಲಾಸ್ಟ್ ಟೈಮ್ 5ನೇ ತಾರೀಕು ನಾವು ಪ್ರೆಸ್ ಮೀಟ್ ಕೂಡ ಮಾಡಿದ್ದು, ವಿಜೇಂದ್ರ ಸಾಹೇಬ್ ಕೂಡ ತಲುಪದ ಆ ಮಾತಿ. ಯಾಕೆ ಬಹುಸಂಖ್ಯೆ ಉಳ್ಳ ಕೋಲಿ ಸಮಾಜ, ಬಹುಸಂಖ್ಯೆ ಉಳ್ಳ ಹಿಂದುಳಿದ ಸಮಾಜ ಇಲ್ಲಿ. ನಾವು ಕೋಲಿ ಸಮಾಜದವರು, ಕೋಲಿ ಸಮಾಜದಿಂದ ಅತಿ ಹೆಚ್ಚು ಸರ್. 5ರಿಂದ 6 ಲಕ್ಷ ವೋಟರ್ಸ್ ನಾವಿದ್ದೇವೆ. ಅಂದ್ರೆ ನಮ್ಮ ಸಮಾಜದಲ್ಲಿ ಲೀಡರ್ಗಳು ಇಷ್ಟೊಂದು ದುಡ್ದಾರ, ಅವ್ರಿಗೆ ಏನ್ ಸ್ಥಾನಮಾನ ಬೇಡ ಸರ್ ಬಿಜೆಪಿಲಿಂದ. ಅದು ನಮ್ಗೆ ಮೇನ್ ಬೇಕಾಗ್ಯದ ಸರ್. ಅದಕ್ಕಂತಂದ್ರೆ ನಾವು ಪತ್ರಿಕಾ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ದು ಅಂಬಿಗರ ಚೌಡನ್ ಜಯಂತಿ ಇದೆ 21ನೇ ತಾರೀಕು. 21ನೇ ತಾರೀಕು ಒಳಗೆ ಏನಾದ್ರೂ ಅವ್ವಣ್ಣ ಮ್ಯಾಕೇರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನಮಾನ ಕೊಟ್ರೆ ಬಿಜೆಪಿ ಇಲ್ಲಿ ಏನಾದ್ರೂ ಏನು ಬೆಳಕಿ ಬರೋದು ಸಾಧ್ಯ ಇಲ್ಲಿ. ಎಂಪಿ ಚುನಾವಣೆಯಲ್ಲಿ ಸುಮಾರು ನಾವು ಪ್ರತಿ ತಾಲೂಕಿನಲ್ಲಿ 50-60 ಸಾವಿರ ವೋಟರ್ಸ್ ಇದ್ದು, ನಾವು ಪ್ರತಿ ಹಳ್ಳಿಯಲ್ಲಿ ಹೋಗ್ತೇವೆ. ಇನ್ನು ಮುಂದೆ ಜೋರ್ಕರ್ತ ಅವ್ವಣ್ಣ ಮ್ಯಾಕೇರಿ ಮಾಡ್ಲಿಲ್ಲ ಅಂತಂದ್ರೆ ಬಿಜೆಪಿ ಪ್ರತಿ ಹಳ್ಳಿಗೆ ಹೋಗಿ ನಾವು ಹೇಳ್ತೇವೆ. ನಮ್ಮ ಸಮುದಾಯ ಅವರಿಗೆ, ನಮ್ಮ ಹಿಂದುಳಿದ ಅಕ್ಕ ತಂಗಿದಾರಿ ಹೇಳ್ತೇವೆ, ನಮ್ಮ ಅಣ್ಣ ತಂದೆಯವ್ರಿಗೆ ಹೇಳ್ತೇವೆ, ನಮ್ಮ ತಂದೆ ತಾಯಿಗಳವ್ರಿಗೆ ಹೇಳ್ತೇವೆ. ಯಾಕ ಬಿಜೆಪಿ ಖಾಲಿ ಮೇಲ್ವರ್ಗದ ಪಕ್ಷ ಅಂತ ನಾವು ಹೇಳಕ್ ಇಷ್ಟಪಡ್ತೇವೆ ಸರ್. ಇದ್ರಲ್ಲಿ ಮೇಲ್ವರ್ಗದವರಿಗೆ ಸೀಮಿತ ಬಿಜೆಪಿ, ಹಿಂದುಳಿದ ವರ್ಗಕ್ಕೆ ಬಿಜೆಪಿ ಸೀಮಿತ ಅಲ್ಲ ಅಂತ ಹೇಳ್ತಾ ಇದ್ದೇವೆ ಸರ್. ಕೊಟ್ಟಿಲ್ಲ ಸರ್. ಏನ್ ಸ್ಥಾನ ಇಲ್ಲ, ಮಾನ ಇಲ್ಲ, ಏನು ಕೊಟ್ಟಿಲ್ಲ ಸರ್. ಪೊಲೀಸ್ ಸರ್ ಏನ್ ಗೊತ್ತ ಸರ್, ಇದು ನಾವು ಇದೇ ಹೇಳದೇವಲ್ಲ ಸರ್, ಇದು ಹಿಂದುಳಿದ ವರ್ಗದ ಪಕ್ಷ ಅಲ್ಲ ಸರ್ ಬಿಜೆಪಿ. ನಮಗೆ ಯಾಕೆ ಇವತ್ತು ತಿಳಿದು ಬಂದಿದ್ ಸರ್, ನಮ್ಮ ಮನೆ ಹಿಡ್ಕೊಂಡು ನಾವು ನೋಡ್ತಾ ಇದ್ದೇವೆ. ಮೋದಿ ಸಾಹೇಬ್ ಅಲ್ಲದಾರ ಪ್ರೈಮ್ ಮಿನಿಸ್ಟರ್, ಇಸ್ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ಇನ್ ಇಂಡಿಯಾ. ಅವ್ರ ಬಗ್ಗೆ ನಮ್ಗೆ ಗೌರವ ಆಗದ, ಅಪಾರ ಗೌರವ ಅದ ಅವ್ರ ಬಗ್ಗೆ. ಬಟ್ ಇಲ್ಲಿ ಏನದ, ಕಲಬುರಗಿ ಜಿಲ್ಲೆ ಒಳಗೆ ಸತತ ಇತಿಹಾಸ ತೆಗೆದು ನೋಡಿ ಸರ್, ತಾವು ಜಿಲ್ಲಾ ಅಧ್ಯಕ್ಷರು ಯಾರಾಗ್ಯಾರ ಇತಿಹಾಸ ತೆಗೆದು ನೋಡ್ರಿ ಸರ್. ಅವರು ವೈಯಕ್ತಿಕ ರಾಜಕೀಯವಾಗಿ ಸರ್, ಹೌದು ಸರ್, ಅವರಿಗೂ ಆಗಿರೈತೆ ಸರ್. ಅವ್ರಿಗೂ ಸ್ಥಾನಮಾನ ಏನಾದ್ರು ಎಲ್ಲೂ ಟಿಕೆಟ್ ಬೇಡಿದ್ರು ಸರ್. ಇವತ್ತು ಇನ್ನೊಂದು ವಿಷಯ ಹೇಳ್ತೀನಿ ಸರ್, ಇವ್ರು ಆಕಾಂಕ್ಷಿ ಆಗಿದ್ರು ಸರ್ ಅಫಜಲ್ಪುರ್ ಮತಕ್ಷೇತ್ರದಲ್ಲಿ. ಅವ್ವಣ್ಣ ಮ್ಯಾಕೇರಿ ಅವರು ಆಕಾಂಕ್ಷಿ ಇದ್ರು ಕೂಡ ಟಿಕೆಟ್ ಆಗೋದು ಕೂಡ ಇರ್ಲಪ್ಪ, ಆಗದಂತ ಬಿಜೆಪಿಗೆ ಸಪೋರ್ಟ್ ಮಾಡಿದ್ರು ಮತ್ತೆ ಅಲ್ಲಿ. ಇವತ್ತು ಯಾರ್ಯಾರು ಸರ್ ಪಕ್ಷ ಬದಲಿ ಮಾಡಿದ್ರೆ ಸುಮಾರು 15-20 ವರ್ಷಗಳ ಕಾಲ ಎಷ್ಟೋ ಮಂದಿ ಅದ್ರ ಒಳಗೆ ಇದ್ದಿ ಅಕಾಡಿ ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ ಅವೆಲ್ಲ ಹೋಗ್ಯಾರ ಸರ್. ಇವ್ರು ನಿಷ್ಠಾವಂತರ ಸರ್, 20-25 ವರ್ಷ ಅದೇ ಪಕ್ಷದಲ್ಲಿ ನಿಂತಿದ್ದಾರೆ ಸರ್. ಇವ್ರು ಇಂತ ಇವ್ರಿಗೆ ಇದು ಮಾಡ್ರ ಸರ್, ನಾವು ಇದು ಹಿಂದುಳಿದ ವರ್ಗದವ್ರು ಎಲ್ಲಿ ಹೋಗ್ಬೇಕು ಸರ್ ನಾವು?
ಖಾಲಿ ವೋಟ್ ಬ್ಯಾಂಕ್ ವೋಟ್ ಬ್ಯಾಂಕ್ ಸಲುವಾಗಿ ನಮಗೆ ಯೂಸ್ ಮಾಡ್ಕೊಳ್ಳೋಣ ಅಷ್ಟೇನಾ? ಮೇಲ್ವರ್ಗ ಸಂಬಂಧಪಟ್ಟ ಬಿಜೆಪಿ ಸರ್ಕಾರ, ಹಿಂದುಳಿದ ವರ್ಗದ ಬಿಜೆಪಿ ಸರ್ಕಾರ ಅಲ್ಲ ಅಂತ ಪತ್ರಿಕಾ ಮಾಧ್ಯಮ ಮುಖಾಂತರ ನಾ ಹೇಳ್ತೇವೆ ಸರ್. ನನ್ನ ಹೆಸರು ಪ್ರೇಮ್ ಕೋಲಿ ಅಂತಂದ್ರೆ ಸರ್, ಕೋಲಿ ಸಮಾಜದ ಹೋರಾಟಗಾರ, ಒಬ್ಬ ಮುಖಂಡ ಸರ್. ಬಿಜೆಪಿ ಪಕ್ಷ ಗಡುವು ಕೊಟ್ಟಿರಿ, ಇಪ್ಪತ್ತೊಂದು ತಾರೀಕಿನೊಳಗೆ ನೀಡಲಿಲ್ಲ ಮುಂದಿನ ನಡೆ ಸರ್, ಬಿಜೆಪಿ ಹಟಾವ್, ಕೋಲಿ ಸಮಾಜ ಬಚಾ, ಇಷ್ಟೇ ಸರ್. ಹಳ್ಳಿಯಲ್ಲಿ ಅಭಿಯಾನ ಸರ್, ನಮ್ದೇನಿಲ್ಲ, ಹಳ್ಳಿ ಹೋಗೋದು ಅನ್ಯಾಯ ಪೂರ ಇತಿಹಾಸದಾಗ ತೋರಿಸ್ತೇವೆ ಸರ್. ಜನರಿಗೆ ಏನ್ ಬೇಕಾಗ್ಯದ, ಹಿಂದುಳಿದ ವರ್ಗದ ಎಲ್ಲ ನೋಡ್ತಾ, ಎಲ್ಲ ಮೇಲ ಜಾತ್ರಿ ವರ್ಗದವರಿಗೆ ಸ್ಥಾನಮಾನ ಇದೆ. ನಮ್ಮ ಹಿಂದುಳಿದ ವರ್ಗದವ್ರಿಗೆ ಯಾರಿಗೆ ಏನಿದೆ ಇಲ್ಲಿ? ಬಿಜೆಪಿ ದವರು ಗೊಲ್ಲು ಕಲಬುರಗಿ ಜಿಲ್ಲೆ, ಸ್ಪೆಷಲ್ ಕಲಬುರಗಿ ಜಿಲ್ಲೆ ಹೇಳ ಸರ್. ನಮ್ ಕೋಲಿ ಕಬ್ಬಲ್ಗ ಸಮಾಜ ವತಿಯಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಮೊನ್ನೆ 5 ತಾರೀಕು ನಾವು ಮತ್ತೊಂದು ಪತ್ರಿಕಾಗೋಷ್ಠಿ ಮಾಡಿದ್ದೆವು. ಆದ್ರೂ ಜಿಲ್ಲಾ ಅಧ್ಯಕ್ಷ ಅವ್ವಣ್ಣ ಮ್ಯಾಕೇರಿ ಅವರಿಗೆ ಕೋಲಿ ಸಮಾಜಕ್ಕೆ ಸ್ಥಾನಮಾನ ಕೊಡಬೇಕಂತ ಎಲ್ಲ ಮೇಲೆ ಸಂಬಂಧಪಟ್ಟ ಎಲ್ಲ ರಾಜ್ಯದ ಹಿರಿಯ ಮುಖಂಡರಿಗೂ ಹಿರಿಯ ನಾಯಕರಿ ಎಲ್ಲರಿಗೂ ನಾವು ಮನವಿ ಮಾಡಿದ್ದೆವು. ಆದ್ರೂ ಕೈತಪ್ಪಿ ಮತ್ತೆ ಸ್ಥಾನದಲ್ಲಿ ಇದ್ದಂಥ ಜಿಲ್ಲಾಧ್ಯಕ್ಷಿಗೆ ಮುಂದುವರಿಸಿಕೊಂಡು ಹೋಗೋದಿದ್ದರೆ ಸಮೀಕ್ಷೆ ಮಾಡಿ ಏನು ಕೊಡೋದು ಅವಶ್ಯಕತೆ ಇದೆಯಲ್ಲ. ಜಿಲ್ಲಾ ಕೋಲಿ ಸಮಾಜದ ವತಿಯಿಂದ ಜಿಲ್ಲೆಯಲ್ಲಿ 4-5 ಲಕ್ಷ ಜನಸಂಖ್ಯೆ ಹೊಂದಿದ ಸಮಾಜ, ದೊಡ್ಡ ಸಮಾಜವಾಗಿದ್ದರೂ ಇಲ್ಲಿವರೆಗೂ ಸ್ಥಾನಮಾನ ಕೊಟ್ಟಿಲ್ಲ ಜಿಲ್ಲಾಧ್ಯಕ್ಷ ಅಂತ. ನಮಗೆಲ್ಲ ಯಾವುದೇ ಬ್ಯಾಕ್ವರ್ಡ್ ಕಮ್ಯುನಿಟಿ ಕೊಟ್ಟಿಲ್ಲ, ಅವರು ಖಾಲಿ ಗೌಡರು ಅವರೇ ಕೊಟ್ಕೋತ ಬರ್ತಿದ್ದಾರೆ. ಅದಕ್ಕೆ ನಾವು ಖಂಡಿಸ್ತಾ ಇದ್ದೆವು. ಶೀಘ್ರದಲ್ಲೇ ಇವತ್ತು ನಾಳೆ ರದ್ದವಾಡಿಯವರಿಗೆ ಜಿಲ್ಲಾಧ್ಯಕ್ಷ ಕೊಟ್ಟಿದ್ದು ರದ್ದು ಮಾಡಿ ಮತ್ತೆ ನಮ್ಮ ಅವಣ ಮ್ಯಾಕೇರಿ ಅವರಿಗೆ, ಹಿಂದುಳಿದ ವರ್ಗ ಕೋಲಿ ಸಮಾಜ ಒಂದು ಬಹುಸಂಖ್ಯಾತ ಸಮಾಜವಾಗದ ಕಾರಣ ಮತ್ತೆ ಮರಳಿ ಆದೇಶ ಪತ್ರ ಹೊರಡಿಸ್ಲಿಕ್ಕೆ ಇವರಿಗೆ ಎಲ್ಲ ಅವಕಾಶಗಳು ಇರ್ತವೆ. ಸರ್ಕಾರದಾಗಲಿ ಯಾವುದೇ ರಾಜ್ಯದ ಪಕ್ಷದಿರಲಿ ಅವ್ರಿಗೆ ಬೇಕಾದ್ರೆ 24 ಗಂಟೆಯಲ್ಲಿ ಏನು ಬದಲಾವಣೆ ಮಾಡ್ಕೋತಾರ. ಹಾಗೆ ನಮ್ಮ ಸಮಾಜಕ್ಕೆ ಮತ್ತೆ ಆದೇಶ ಪತ್ರ ಹೊರಡಿಸಿ ಒಂದು ಹೆಚ್ಚಿನ ಒಂದು ಹಾನಿ ಬಲ ಕೊಟ್ಟಂತೆ ಆಗುತ್ತೆ ಈ ಸಮಾಜಕ್ಕೆ, ಒಂದು ಜಿಲ್ಲಾಧ್ಯಕ್ಷ ಕೊಟ್ಟರು ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಮಾಧ್ಯಮ ಮುಖಾಂತರ ಕಲಬುರಗಿ ಜಿಲ್ಲಾ ಕೋಲಿ ಕಬಲಿಗ ಸಮಾಜದವರು 5-6 ಲಕ್ಷ ಜನಸಂಖ್ಯೆ ಮತದಾರ ಅಂತ ಹೇಳಿ ಬರೀ ಭಾಷಣ ಮಾಡಕ್ಕೆ ಇವ್ ಬಳಸ್ಕೊಳತ್ತಾರ. ಎಲ್ಲಾ ರಾಜಕೀಯ ಪಕ್ಷಗಳು ಬರೀ ಬಿಜೆಪಿ ಒಂದಂತ ಹೇಳಲ್ಲ. ಅದರ ಇತ್ತೀಚೆಗೆ ಉದಾಹರಣೆ ಅಂತಂದ್ರೆ ಬಿಜೆಪಿದವರು ಏನ್ ಮಾಡಿದಾರೆ ಅಂದ್ರೆ, ನಾವು 5ನೇ ತಾರೀಕು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕೋಲಿ ಸಮಾಜಕ್ಕೆ ಜಿಲ್ಲಾಧ್ಯಕ್ಷ ಕೊಡ್ಬೇಕಂತ ಹೇಳಿಸಿ ನಾವು ಆಗ್ರಹ ಮಾಡಿದ್ದೇವೆ. ಅದ್ರ ಪ್ರಕಾರ ಅದು ಅವಣ ಮ್ಯಾಕಿರಿ ಸಾಹೇಬರ ಹೆಸರು ಫೈನಲ್ ಆಗಿತ್ತು ಅಂತ ಒಂದು ಸುದ್ದಿ ನಮಗ. ಆಮೇಲೆ ಕೊನೆ ಕ್ಷಣದಲ್ಲಿ ಇವ್ರದ್ದು ಶಿವರಾಜ್ ಪಾಟೀಲ್ ರದ್ದೇವಾಡಿಗೆ ಸಾಹೇಬರದು ಫೈನಲ್ ಲಿಸ್ಟ್ ಅಲ್ಲಿ ಇದು ಮಾಡ್ಯಾರ. ಅವ್ರು ಆಲ್ರೆಡಿ ಹೋದ ಸರಿನೇ ಜಿಲ್ಲಾಧ್ಯಕ್ಷರು ಇದ್ರು, ಅವ್ರು ಬಿಜೆಪಿ ಪಕ್ಷದಿಂದ ಜಿಲ್ಲಾಧ್ಯಕ್ಷರು ಇದ್ರು. ಅವ್ರದೇ ಫೈನಲ್ ಮಾಡ್ಬೇಕಿತ್ತಂದ್ರ ಅಲ್ಲಿ ಅಲ್ಲಿ ಆ ಸ್ಥಾನ ಖಾಲಿ ಅದ ಅಂತ ತೋರಿಸ್ಬಾರ್ದಿತ್ತು ಬಿಜೆಪಿದವ್ರು. ಇವ್ರು ಏನ್ ಮಾಡ್ಯಾರಪ್ಪ ಅಂದ್ರೆ, ಕೋಲಿ ಸಮಾಜ ಸಂಘಟ್ ಆಟ ಆಡಂತ ಕೆಲಸ ಎಲ್ಲ ರಾಜಕೀಯ ಪಕ್ಷಗಳು ಮಾಡಕತ್ತವ್, ಇತ್ತೀಚೆಗೆ ಬಿಜೆಪಿ ಮಾಡ್ಯದ. ಅಲ್ಲಿ ಆಕಾಂಕ್ಷಿಗಳು ಯಾರಾದ್ರೂ ನಮ್ದೇ ಸಮಾಜದವ್ರು ಅವ್ವಣ್ಣ ಮ್ಯಾಕಿರಿ ಸಾಹೇಬರಾಗ್ಲಿ ಶರಣಪ್ಪ ತಳವರಾಗ್ಲಿ ಅವ್ರ ಆಕಾಂಕ್ಷಿ ಅಂತ ಇದು ಮಾಡಿದ್ರು. ಅವ್ರ ಬಗ್ಗೆನು ಕುಲಂಕುಷವಾಗ ಅವ್ರ ತನಿಖೆ ಕೂಡ ಮಾಡಿದ್ರು. ಆದ್ರೆ ಒಂದೇ ದಿನದಾಗ ಅವ್ರು ಚೇಂಜ್ ಮಾಡ್ತಾರಂದ್ರ ಇದು ಪ್ರತಿ ಸರಿ ಎಲ್ಲಾ ಪಕ್ಷಗಳು ಬಳಸ್ಕೊಳ್ಳುತ್ತವ. ಅರ್ಧಾಗಿ ಇವ್ರು ಬಿಜೆಪಿದವ್ರು ಲಿಸ್ಟ್ ಬಿಡುಗಡೆ ಮಾಡಿದ್ ನೋಡಿದ್ರು, ಪ್ರಮುಖವಾಗಿ ಬಿಜೆಪಿ ಪಕ್ಷ ಲಿಂಗಾಯತ್ ಪಕ್ಷ ಅಂತ ಆ ಹೆಸರು ನೋಡಿದ್ರೆ ಗೊತ್ತಾಗಕತ್ತದ ಎಲ್ಲರಿಗೂ ಗೊತ್ತಾಗಕತ್ತ. 5-6 ಲಕ್ಷ ಜನಸಂಖ್ಯೆ ನಾವ್ ಏನ್ ಬಿ ಮಾಡ್ಬೋದು? ಇಷ್ಟು ದಿವಸ ಇತ್ತು ಕೋಲಿ ಸಮಾಜ ಅಂದ್ರೆ ಏ ನಡಿ ಅವ್ರಿಗೇನ್ ಹೆಂಗ್ ಬಿ ಅಂತೇಳಿ. ಈಗ ಹಂಗಿಲ್ಲ, ಸಮಾಜ ಎಲ್ಲಾ ಶಿಕ್ಷಣ ಪಡೆದ ಶಿಕ್ಷಣವಂತರಾಗ್ಯಾರ. ಯಾರೇ ಬಂದ್ರು ಪ್ರಶ್ನೆ ಮಾಡುವಂತದ್ ಒಂದು ಇದು ಬಂದ, ಧೈರ್ಯ ಬಂದದ, ಎಲ್ಲರಿಗೆ ಜ್ಞಾನ ಬಂದದ. ಹಂಗಾಗಿ ನಮಗ್ ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಜೆಡಿಎಸ್ ಇರ್ಲಿ, ಸಮಾಜ ಜೊತೆ ಯಾರು ಆಟ ಆಡ್ತಾರ ಅವ್ರಿಗೆ ಮನಿ ಕಳ್ಸೋದ್ ನಮ್ ಫಸ್ಟ್ ಗುರಿ ಅದ. ಅದ್ ನಾವು ಕಳಿಸಿ ತೋರಿಸಿ ಹೋದ್ ಸರಿ ಈ ಸರಿ ಆದ್ರೂ ಈ ಪಕ್ಷ ಏನದಪ್ಪ ಅಂದ್ರೆ 23 ತಾರೀಕು ತನಕ ನಾವು ಗಡುವು ಕೊಟ್ಟಿವಿ. ಆ 23 ತಾರೀಕು ಒಳಗ ಮರು ನೇಮಕ ಅಂತ ಆದೇಶ ಮಾಡಿದ್ರು, ನಾವು ಆ ಪಕ್ಷದ ಮೇಲೆ ಇದ್ದ ಅಭಿಮಾನ ಅದೇ ಮುಂದುವರಿತದ. ಒಂದ್ ವೇಳೆ ಇರ್ಲಿಲ್ಲ ಅಂದ್ರೆ ಹಳ್ಳಿ ಒಳಗ ಏನವ ನಮ್ಮ ಕೋಲಿ ಸಮಾಜ ಸಂಘಟನೆಗಳನ್ನು ಎಲ್ಲರಿಗೆ ಹೋಗಿ ಭೇಟಿಯಾಗಿ ಈ ಬಿಜೆಪಿ ಹಟೋ, ಕೋಲಿ ಸಮಾಜ ಬಚೋ ಅಂತ ಹೇಳಿಸಿ ನಾವೊಂದು ಅಭಿಯಾನ ಚಾಲು ಮಾಡ್ಬೇಕಲ್ಲತ್ತೀವಿ. ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಪಕ್ಷದವ್ರು ಇರ್ದಾಗ ಭಾಗವಹಿಸ್ತಾರೆ, ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಜೆಡಿಎಸ್ ಇರ್ಲಿ, ಪಕ್ಷ ಭೇದ ಮರೆತು ನಾವು ಸಮಾಜ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಇವನ್ ಕೆಲಸ ಮಾಡಕ್ ರೆಡಿ ಇದ್ದೀವಿ. ಇವತ್ ಬಿಜೆಪಿ ಎದುರು ಹೋರಾಟ ಇರ್ಬೋದು, ನಾಳೆ ಕಾಂಗ್ರೆಸ್ ಎದುರು ಹೋರಾಟ ಇರ್ಬೋದು, ಯಾರು ಪೊಲೀಸ್ ಕಬ್ಬಲಿಗ ಸಮಾಜ ಕಡೆಗಣಿಸ್ತಾರ ಅವ್ರ ವಿರುದ್ಧ ನಾವು ಹೋರಾಟ ಎಲ್ಲಾ ಟೈಮ್ ಮಾಡಕ್ ನಾವು ರೆಡಿ ಇದ್ದೀವಿ. ಪೊಲೀಸ್ ನಮಸ್ಕಾರ ಎಲ್ಲರಿಗೂ.
ಇವತ್ತು ಏನಪ್ಪ ಅಂದ್ರೆ ಪತ್ರಿಕಾ ವಿಶೇಷ ಸುದ್ದಿಗೋಷ್ಠಿ ಮಾಡೋದೇನಪ್ಪ ಅಂದ್ರೆ ಇವತ್ತನ ಮಾತಾಡಿದ್ದಾರೆ, ಎಲ್ಲ ಗೊತ್ತಿರುವಂಥ ವಿಷಯ ಏನಪ್ಪ ಅಂದ್ರೆ ಇಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಅವ್ವಾಣೆ ಮೇಕೆರೆ ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನ ಹಾಗೆ ಹೆಸರು ಲಿಸ್ಟ್ನಲ್ಲಿ ಇತ್ತು. ಲಿಸ್ಟ್ನಲ್ಲಿ ಇದ್ದರೂ 2 ದಿನಗಳಲ್ಲಿ ನಮಗೆ ಎಲ್ಲ ಲಿಸ್ಟ್ನೂ ಗೊತ್ತಿತ್ತು ಹಾಗೆ ಅಂತೇಳಿ. ಆದ್ರೂ ಇಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಲ್ಲಿ ಅಬ್ಜಾಪುರ ತಾಲೂಕಿನಲ್ಲಿ ಎಲ್ಲ ಗುಲ್ಬರ್ಗ ಜಿಲ್ಲೆ ಎಲ್ಲ ತಾಲೂಕಿನಲ್ಲಿ ಇರುವಂಥವ್ರು ಹಣ ಬಲದಿಂದೋ ಏನೋ ರಾಜಕೀಯ ಬಲದಿಂದೋ ಏನೋ ಜನಬಲದಿಂದಲೋ ಏನೋ ಹೆಸರು ತೆಗೆಸಿ ತಿದ್ದುಪಡಿ ಮಾಡಿದ್ದಾರೆ. ನಮ್ಮ ಅವ್ವಾಣೆ ಮೇಕೆರೆ ಅಷ್ಟೇ ಅಲ್ಲ, ಇಡೀ ನಮ್ಮ ಸಮಾಜಕ್ಕೆ ನೋವಿನ ಸಂಗತಿ ಆಗಿದೆ. ಈ 2 ದಿನಗಳಲ್ಲಿ ಟೈಮ್ ಅಲ್ಲ, ಕುಳ್ಳಿಲ್ಲ ಅಂದ್ರೆ ಕೋಲಿ ಸಮಾಜ ಬಚಾವು ಬಿಜೆಪಿ ಹಟೋ ಆಗ್ತದೆ. ಅದಕ್ಕೆ ಏನಪ್ಪ ಅಂದ್ರೆ ವಿಷಯ ಸ್ಪಷ್ಟವಾಗಿ ಹೇಳ್ಬೇಕಪ್ಪ ಅಂದ್ರೆ ಅಫಜಲ್ಪುರ ತಾಲೂಕಿನಲ್ಲಿ ಬಿಜೆಪಿಯ ಮುಖಂಡ ನಿಷ್ಠಾವಂತ ಅಂತ ಹೇಳ್ಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಅಫಜಲ್ಪುರ ತಾಲೂಕಿನಲ್ಲಿ ನಿಮಗೆ ಗೊತ್ತಿರುವಂಥ ವಿಷಯ ಏನಪ್ಪ ಅಂದ್ರೆ ಎಂ ಐ ಪಾಟೀಲ್ ಆಗಲಿ ಮಾಲೀಕೆ ಆಗಲಿ ಅವರಿಬ್ಬರು ಪಕ್ಷ ಚೇಂಜ್ ಮಾಡಿದಾರೆ. ಅಧಿಕಾರಕ್ಕೋಸ್ಕರ ಜಗದೀಶ್ ಶೆಟ್ಟರ್ ಚೇಂಜ್ ಮಾಡ್ಯಾನ ನಿಮ್ಗೆ ಗೊತ್ತದ. ಯಾಕಂದ್ರೆ ಅಧಿಕಾರ ಸಿಕ್ಕಿಲ್ಲ ಅಂದ್ರೂ ನಿಷ್ಠಾವಂತ ಮುಖಂಡರಾಗಿ ಅವ್ವಾಣ ಮೇಕೆರೆಯವರು ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡ್ಯಾರ. ನಾವು ಎಮ್ ಎಲ್ ಎ ಸಿಕ್ಕಿಲ್ಲ ನಮ್ಗೆ ಆಕಾಂಕ್ಷಿದ್ರು, ಅದು ನಮಗೆ ನೋವಿನ ಸಂಗತಿ ಇದ್ರು ಮುಂದೆ ನಮಗೆ ಬಿಜೆಪಿ ಪಕ್ಷ ಮೇಲೆ ನಮಗೆ ಭರವಸೆ ಇತ್ತು ಏನಾದರೂ ಕೊಡ್ತಾರ ಮುಂದೆ ಸ್ಥಾನಮಾನ ಕೊಡ್ತಾರತ್ತೆ. ಆದರೂ ಬಿಜೆಪಿ ಸ್ಥಾನಮಾನ ಸಿಕ್ಕಿಲ್ಲ ನಮಗೆ ಸದ್ದ ಸದ್ದ ನಮಗೆ ಯಾವುದೋ ಮೇಂದ ಯಾವ್ದೋ ರಾಜ್ಯದ ಯಾವ್ದೋ ಯಾವ್ದಾರ ಒಂದು ನಾಮಶಿಸ್ತಾನ ಬೇಕಾಗಿಲ್ಲ. ನಮ್ಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವೇ ಬೇಕು ನಮಗೆ. ನಮ್ಮ ಸಮಾಜ ವತಿಯಿಂದ ಎಲ್ಲ ಹಿಂದೂ ಸಮಾಜ ವತಿಯಿಂದ ನಮ್ಮ ಆಗ್ರಹ ಅದ. ಯಾಕಪ್ಪ ಅಂದ್ರೆ ಬಿಜೆಪಿ ಪಕ್ಷದಲ್ಲಿ ಒಂದು ಮಾತು ಹೇಳ್ಬೇಕಾದ ಏನಪ್ಪ ಅಂದ್ರೆ ಮತದಾರ ಬಂದಾಗ ಹಿಂದುತ್ವ ಹಿಂದುಳಿದವ್ರ ಮಾತಾಡ್ತಾರ, ಸ್ಥಾನಮಾನಕ್ಕೆ ಏನಪ್ಪ ಅಂದ್ರೆ ಮೇಲ್ವರ್ಗದವರೇ ಸೀಮಿತ ಆಗ್ಯದಿದು. ಬರೀ ಮತದಾರ ಮಾತಾಡೋ ಏನಂತಾರ ಹಿಂದುಳಿದವರು ಹಿಂದುತ್ವ ಹಿಂದುತ್ವ ಮಾತಾಡ್ತಾರ. ಇವತ್ತು ನೋಡು ಸ್ಥಾನಮಾನ ಎಲ್ಲಿ, ನಮ್ಮ ಗುಲ್ಬರ್ಗ ಜಿಲ್ಲೆ ಇಟ್ಟೇ ಅಲ್ಲ ಎಲ್ಲ ಜಿಲ್ಲೆಯಲ್ಲಿ ನೀವು ನೋಡ್ರಿ ಲಿಸ್ಟ್ ಬಂದಿದೆ. ಬರೀ ಪಾಟೀಲ್ ಅಷ್ಟೇ ಅದ, ಹಿಂದುಳಿದವರಿಗೆ ಎಸ್ ಸಿ ಆಗಲಿ ನಮಾಣೆ ಆಗಲಿ ಕುರುಬ ಜನ ಆಗಲಿ ಒಲಿ ಆಗಲಿ ಯಾವಾಗ ಒಂದು ಸಮಾಜಕ್ಕೂ ಕೊಟ್ಟಿಲ್ಲ ಅವರು, ಬರೀ ಪಾಟೀಲ್ ಅಷ್ಟೇ ಕೊಟ್ಟದಾರ. ಅದಕ್ಕೆ ನಾವು ಹೆಚ್ಚಿಗೆ ಹೇಳಲ್ಲ ಈ ಸದ್ದ ಎಲ್ಲರಿಗೂ ನಾವು ಪೂನಜ್ ಮಾತಾಡಿದ್ದೆವು ಎಲ್ಲರಿಗೂ ಅವ್ರಿಗೆ ಗೊತ್ತದ ವಿಷಯ ಬಿ ಚರ್ಚೆ ಅನ್ನೋದನ್ನ. 2 ದಿನಗಳು ಕುಳ್ಳಿಲ್ಲಪ್ಪ ಅಂದ್ರೆ ಮುಂದೆ ಉಗ್ರ ಹೋರಾಟ ಬಿ ಮಾಡ್ತಿದ್ವು, ಜನರಿಗೇನು ಏನಪ್ಪ ಅಂದ್ರೆ ಬಿಜೆಪಿ ಹಟೋ ಪೊಲೀಸ್ ಬಚಾವತ್ತೆ ಅಭಿಯಾನ ಮಾಡ್ತೀವಿ. ಇಷ್ಟೇ ನನ್ನ ಮಾತು ಮುಗಿಸ್ತೀನಿ.